ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲೇ ನನ್ನ ಸ್ಪರ್ಧೆ, ಸಚಿವ ಶ್ರೀರಾಮುಲು ಹೇಳಿಕೆ. ಅವ್ರು ಹೇಳ್ತಾರೆ, ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ 5 ಬಾರಿ ನಾನು ಸ್ಪರ್ಧೆ ಮಾಡಿದ್ದೀನಿ. ಆಯಿತಾ, ನನಗೆ ಇಲ್ಲೆಲ್ಲ ತುಂಬ ಚೆನ್ನಾಗಿ ಗೊತ್ತು, ಎಲ್ಲ ಪರಿಚಿತರೇ. ಹಾಗಾಗಿ ಇದೇ ಕ್ಷೇತ್ರದಲ್ಲೇ ನಾನು ಸ್ಪರ್ಧೆ ಮಾಡ್ತೀನಿ. ಸಂಡೂರಿಗಿಂತ ನನಗೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಮೇಲೆ ಹೆಚ್ಚು ಒಲವಿದೆ. ಈ ಬಾರಿ ನಾನು ಅದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ರಾಮುಲು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಿಂದ ನನ್ನ ಈ ಭಾಗದ ಜನರು 5 ಬಾರಿ ಆಯ್ಕೆಯನ್ನು ಮಾಡಿದ್ದಾರೆ. 5 ಬಾರಿ ಆಯ್ಕೆಯನ್ನು ಮಾಡಿದಂಥ ಒಂದ್ಸಲ ಲೋಕಸಭಾ ಸದಸ್ಯನಾಗಿ ಕೂಡ ನಾನು ಆಯ್ಕೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ಇವತ್ತು ನಾನು ಇಲ್ಲೇ ಸ್ಪರ್ಧೆ ಮಾಡಬೇಕು ಅನ್ನೋಂಥ ಒಂದು ಅಂತಿಮವಾದಂಥ ತೀರ್ಮಾನಕ್ಕೆ ನಾನು ಬಂದಿದ್ದೀನಿ. ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಿಂದ ಈ ಸಾರಿ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ. ಈ ಸಾರಿ ನಾನೇ ಸ್ಪರ್ಧೆ ಮಾಡ್ತಿರೋ ಕಾರಣ, ಆಲ್ರೆಡಿ ನಮ್ಮ ಹಿರಿಯರಿಗೆ ನಾನು ಏನಿಲ್ಲಿ ನಿಲ್ಲಬೇಕಾಗುತ್ತೆ ಆಲ್ರೆಡಿ ನಿನ್ನೆ ಸೂಚನೆ ಅಲ್ಲ ನಾನು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ. ಈ ಸಾರಿ ನಾನು ಇಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಹಂಗಾಗಿ ಇವತ್ತು ನಾನು ಗ್ರಾಮಾಂತರ ಕ್ಷೇತ್ರದಲ್ಲಿ ಇವತ್ತು ಜನರಿಗೆ ವಿಶ್ವಾಸ ಇದೆ, ರಾಮುಲು ಅನ್ನೋಂಥ ವ್ಯಕ್ತಿ ಇಲ್ಲಿ ನಿಂತರೆ ನಮಗೆ ಅಭಿವೃದ್ಧಿ ಆಗ್ಬೋದು ಅನ್ನೋಂಥ ಕಾರಣದಿಂದ ಜನರು ನಿರೀಕ್ಷೆ ಇದೆ. ನಿರೀಕ್ಷೆ ತಕ್ಕಂಗೆ ನಾನು ಹಿಂದೆ ಕೆಲಸ ಕೂಡ ಮಾಡಿದ್ದೀನಿ. ಇವತ್ತು ಕೂಡ ನಿಂತು ಗೆದ್ದರೆ ಪುನಃ ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಆಗ್ಬೋದು ಅನ್ನೋಂಥ ಕಾರಣದಿಂದ ಇವತ್ತು ಗ್ರಾಮಾಂತರ ಕ್ಷೇತ್ರದಿಂದ ನಾನು ನಿಲ್ತಾ ಇದ್ದೀನಿ. 2018 ಚುನಾವಣೆಯಲ್ಲಿ ಅನಿವಾರ್ಯ ಕಾರಣಗಳಿಂದ ಪಕ್ಷ ಹೇಳಿದಂತೆ ರಾಮುಲು ಅವರು 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದರು, ಮೊಳಕಾಲ್ಮೂರು ಮತ್ತು ಬದಾಮಿ, ಸಿದ್ದರಾಮಯ್ಯನವರ ವಿರುದ್ಧ. ಮೊಳಕಾಲ್ಮೂರು ಗೆದ್ದರು, ಬದಾಮಿಯಲ್ಲಿ ಅಲ್ಪ ಮತಗಳ ಅಂತರದಿಂದ ಸೋತರು. ಆದರೆ ಈ ಸರ್ತಿ ಮಾತ್ರ ರಿಸ್ಕೇ ಬೇಡ, ರಿಸ್ಕ್ ಅನ್ನೋದಕ್ಕಿಂತ ನನಗೆ ಆ ಕ್ಷೇತ್ರ ಅಲ್ಲ, ನನ್ನ ಕ್ಷೇತ್ರಕ್ಕೆ ನಾನು ಬರ್ತೀನಿ. ಬಳ್ಳಾರಿ ಗ್ರಾಮೀಣ 5 ಸರ್ತಿ ಗೆಲ್ಲಿಸಿದ್ದಾರೆ, ಹಾಗಾಗಿ ಇಲ್ಲಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಪಕ್ಷಕ್ಕೆ ಹೇಳಿದ್ದೀನಿ ಅನ್ನೋದು ಅವ್ರ ಮಾತು.